ನಮ್ ಕಷ್ಟಕ್ಕೆ ನವೆಂಬರ್ ಗೆ ಡಿಸೆಂಬರ್ ಅಲ್ಲಿ ನಾವು ಸೆಪ್ಟೆಂಬರ್ ಅಲ್ಲಿ ಅರ್ಜಿ ಕೊಟ್ಟೋ. ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನ 50,000 crore ಡ್ಯಾಮೇಜ್ ಆಗಿದೆ. ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಆದ್ಮೇಲೂ ಕೂಡ ನಮ್ಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮ್ಗೆ ದುಡ್ಡು ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನೇ ಕೊಟ್ಟಿಲ್ಲ. ನಾವೇನು ಭಿಕ್ಷೆ ಕೇಳ್ತಾ ಇದೀವ, ಇಲ್ಲ ಅವ್ರ ಮನೆ ದುಡ್ಡೇನೋ ಕೇಳ್ತೀವ, ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವ. ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ, ನೀರಿಗೆ, ನೀರಿನ ಬವಣೆಗೆ. ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು 2,000 rupees ಕೊಟ್ಟಿದ್ದೀವಿ, ನೀರು ಬವಣೆ ಸೌಕಿದ್ದೀವಿ, ಹುಲ್ಲು ಕೊಟ್ಟಿದ್ದೀವಿ, ಗೋಶಾಲೆ ಕಟ್ಟಿದ್ದೀವಿ, ನಾವೇನೋ ಮಾಡಿದ್ದೀವಿ. ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ, 50,000 crore ಮೇಲೆ ನಮಗೆ ಲಾಸ್ ಇದೆ. ಆದರೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಗೆ ಯಾರು ಸಿದ್ದರಾಮಯ್ಯನಿಗೂ ಭಿಕ್ಷೆ ಬೇಡ, ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ. ನಮ್ಮ ಹಕ್ಕದು, ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದೀವಿ, ನಮ್ಮದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲೆಕ್ಷನಲ್ಲಿ ಕೋರ್ಟಲ್ಲಿ ಉಗಿದಾ ಇದ್ದಾರೆ ಅಂತಂದಮೇಲೆ ಇದನ್ನ ಒಂದೇನೋ 3,000 crore ನಾವು ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು? ಹೊಟ್ಟೆ ಹಸ್ತಾಗ್ತಾನೆ ನೀವು ಕೊಡ್ಬೇಕಾಗಿರೋದು. ಈಗ ಮಳೆ ಇನ್ನೇನು ಬರ್ತದೆ, ನಾವೇನು ಮಾಡಿದೆವು? ನೀವು ಕೊಡದೇವ್ರು ನಾವು ಸರ್ಕಾರ ನಡೆಸ್ತಾ ಇದೀವಿ. ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್, ಇಫ್ ಗ್ಯಾರಂಟೀಸ್ ವಾರ್ ನಾಟ್ ದೇರ್ ಫಾರ್ ಆಲ್ ದಿ ಫಾರ್ಮರ್ಸ್ ಪೂರ್ ಫೆಲೋ, ಆಲ್ ಆಫ್ ದೆಮ್ ಗೆಟಿಂಗ್ 1,200 units ಪವರ್, 2,000 rupees, ದೇ ಆರ್ ಫ್ರೀ ಟ್ರಾವೆಲಿಂಗ್, ದೇ ಆರ್ ಗೆಟಿಂಗ್ 10 kg ರೈಸ್, ಅಟ್ ಲೀಸ್ಟ್ ಪೀಪಲ್ ಆರ್ ಹ್ಯಾಪಿ. ವಿ ಹ್ಯಾವ್ ಸೇವ್ಡ್ ದೆಮ್ ಇನ್ ದಿಸ್ ಕ್ರೈಸಿಸ್. ಎವ್ರಿ ಫ್ಯಾಮಿಲಿ, ಮೋರ್ ದೆನ್ 4 crore ಫ್ಯಾಮಿಲಿ ಡೈರೆಕ್ಟ್ಲಿ ದೇ ಆರ್ ಬೀನ್ ಬೆನಿಫಿಟೆಡ್ ವಿತ್ ದಿ ಗ್ಯಾರಂಟಿ. ಅವರ್ ಗ್ಯಾರಂಟಿ ಹ್ಯಾಸ್ ಪ್ರೊಟೆಕ್ಟೆಡ್ ದಿಸ್ ಸಿಚುಯೇಷನ್. ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನು ಆಗಿ ಈ ಭಾವನೆಯನ್ನು ತಪ್ಪಿಸಿದೆ. ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ರೈತರು 2,000 rupees ಅಕೌಂಟ್ ಕೂಡ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ. ಇದು ಈ ದಡದವರು BJPಯವರು ಇಬ್ಬರೂ ಸೇರಿಕೊಂಡು ಇಬ್ಬರು ಈ ರಾಜ್ಯಕ್ಕೆ ಯಾರಾದ್ರು ದ್ರೋಹ ಮಾಡಿದ್ದಾರೆ ಅಂದರೆ, ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದರೆ, BJPಯ ಮುಖಂಡಗಳು, ದಡದ ಮುಖಂಡಗಳು ಇಬ್ಬರು ಕೂಡ ಈ ರಾಜ್ಯದ ದ್ರೋಹಿಗಳು. ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ದುನಿ ಎತ್ತಲಿಲ್ಲ. ಇದು ನಾವು ಖಂಡಿಸ್ತೇವೆ, ನಮ್ಮ ಹೋರಾಟ ಮುಂದುವರಿತೇವೆ. ಜನರ ಮುಂದೆನೂ ನಮ್ಮ ಹೋರಾಟ ಆಗ್ತದೆ, ನ್ಯಾಯಾಲಯದಲ್ಲೂ ನಮ್ಮ ಹೋರಾಟ ಆಗ್ತದೆ. ಆನರಬಲ್ ಚೀಫ್ ಮಿನಿಸ್ಟರ್, ಕರ್ನಾಟಕದಲ್ಲಿ